ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಮಾರ್ಗಶಿರಾ ಮಾಸವು ಭಗವಾನ್ ವಿಷ್ಣುವಿಗೆ ಸಂಬಂಧಿಸಿದ ಮಾಸ. ಈ ಮಾಸವು ತಾಯಿ ಲಕ್ಷ್ಮೀ ದೇವಿಗೂ ಕೂಡ ಅತ್ಯಂತ ಪ್ರಿಯವಾದ ಮಾಸ ಅಂತ ಹೇಳಲಾಗುತ್ತೆ. ನಾವು ಪ್ರತಿ ಬಾರಿ ಕೂಡ ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡ್ತೀವಿ. ಆದರೆ ಈ ಮಾರ್ಗಶಿರಾ ಮಾಸದಲ್ಲಿ ಗುರುವಾರದಂದು ಲಕ್ಷ್ಮಿಗೆ ಪೂಜೆಯನ್ನ ಮಾಡಬೇಕು. ಮಾರ್ಗಶಿರಾ ಮಾಸದಲ್ಲಿ ಬರುವಂತ ಪ್ರತಿ ಗುರುವಾರ ಮಹಾಲಕ್ಷ್ಮಿ ವ್ರತವನ್ನ ಕೈಗೊಂಡು ಆಕೆಯನ್ನು ಪೂಜಿಸುವುದರಿಂದ ನಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಕೂಡ ಕಳೆದು ನಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ. ಈ ಬಾರಿ ಈ ಮಾರ್ಗಶಿರಾ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ಈ ಬಾರಿ ಎಷ್ಟು ಗುರುವಾರ ಅಂದರೆ ಮಾರ್ಗಶಿರಾ ಗುರುವಾರ ಲಕ್ಷ್ಮೀ ಪೂಜೆ ಬಂದಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಜೊತೆಗೇನೆ ನಾವು ಈ ಮಾರ್ಗಶಿರಾ ಮಾಸದಲ್ಲಿ ಲಕ್ಷ್ಮೀ ಪೂಜೆಯ ಜೊತೆಗೇನೆ ಈ ಒಂದು ವಸ್ತುವನ್ನು ತಪ್ಪದೇ ಪೂಜಿಸುವುದರಿಂದ ಖಂಡಿತವಾಗಿಯೂ ಕೂಡ ಲಕ್ಷ್ಮೀ ಕಟಾಕ್ಷ ನಮಗೆ ಸಿಗುತ್ತದೆ. ಅದು ಯಾವ ವಸ್ತು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ತಪ್ಪದೇ ಕ್ಲಿಕ್ ಮಾಡಿ. ಈ ಬಾರಿ ಮಾರ್ಗಶಿರಾ ಮಾಸವು ಡಿಸೆಂಬರ್ 13ಕ್ಕೆ ಪ್ರಾರಂಭವಾಗಿ ಜನವರಿ 11ಕ್ಕೆ ಮುಕ್ತಾಯವಾಗುತ್ತೆ. ಇನ್ನು ಮಾರ್ಗಶಿರಾ ಮಾಸದ ಮೊದಲನೇ ಗುರುವಾರದ ದಿನಾಂಕ ಬಂದು ಡಿಸೆಂಬರ್ 14ನೇ ತಾರೀಕು ಮೊದಲನೇ ಗುರುವಾರ, ಇನ್ನು ಡಿಸೆಂಬರ್ 21ನೇ ತಾರೀಕು ಎರಡನೇ ಗುರುವಾರ, ಡಿಸೆಂಬರ್ 28ನೇ ತಾರೀಕು ಮೂರನೇ ಗುರುವಾರ, ಜನವರಿ 4ನೇ ತಾರೀಕು ಮಾರ್ಗಶಿರಾ ಗುರುವಾರ 4ನೇ ಗುರುವಾರ, ಇನ್ನು ಜನವರಿ 11ನೇ ತಾರೀಕು ಮಾರ್ಗಶಿರಾ ಗುರುವಾರ ಲಕ್ಷ್ಮೀ ಪೂಜೆಯ 5ನೇ ಗುರುವಾರ. ಇನ್ನು ಒಟ್ಟು ಈ ಬಾರಿ 5 ಮಾರ್ಗಶಿರಾ ಗುರುವಾರಗಳು ಬಂದಿವೆ. ಈ 5 ಮಾರ್ಗಶಿರಾ ಗುರುವಾರಗಳು ಕೂಡ ನೀವು ಸಾಧ್ಯವಾದರೆ ಮಹಾಲಕ್ಷ್ಮಿ ವ್ರತವನ್ನು ಕೈಗೊಂಡು ನಿಯಮಬದ್ಧವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಸಕಲ ಸಂಪತ್ತುಗಳು ಕೂಡ ಲಭಿಸುತ್ತವೆ. ಕೆಲವೊಬ್ಬರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ಒಂದು ಗುರುವಾರ ಸ್ಕಿಪ್ ಆಗುತ್ತೆ, ನೀವು ಮಿಕ್ಕಿದ 4 ಗುರುವಾರಗಳು ಕೂಡ ಮಹಾಲಕ್ಷ್ಮಿ ವ್ರತವನ್ನು ಮಾಡ್ಬೋದು. ಇಲ್ಲ, ನಮಗೆ 4 ಇಲ್ಲ 5 ಗುರುವಾರಗಳು ಕೂಡ ವ್ರತವನ್ನು ಮಾಡೋದಕ್ಕೆ ಆಗಲ್ಲ ಅನ್ನುವರು ಅಟ್ಲೀಸ್ಟ್ 1 ಗುರುವಾರನಾದರೂ ಲಕ್ಷ್ಮೀ ವ್ರತವನ್ನು ಕೈಗೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ. ಈ ಮಾರ್ಗಶಿರಾ ಗುರುವಾರಗಳಂದು ಲಕ್ಷ್ಮೀ ವ್ರತವನ್ನು ಆಚರಣೆ ಮಾಡುವುದರ ಜೊತೆಗೇನೆ, ಲಕ್ಷ್ಮೀ ಪೂಜೆಯ ಜೊತೆಗೇನೆ ನಾವು ಈ ಒಂದು ವಸ್ತುವನ್ನು ಇಟ್ಟು ಪೂಜೆ ಮಾಡಿದರೆ ವಿಶೇಷವಾದ ಫಲಗಳನ್ನು ಪಡಿತೀವಿ. ಅದು ಯಾವ ಒಂದು ವಸ್ತು ಅಂದರೆ ಶಂಕು. ಈ ಶಂಕುವನ್ನು ಲಕ್ಷ್ಮಿಯ ಸಹೋದರ ಅಂತ ಕೂಡ ಕರೀತಾರೆ. ಮಾರ್ಗಶಿರಾ ಮಾಸದ ಗುರುವಾರಗಳಂದು ವಿಶೇಷವಾಗಿ ಲಕ್ಷ್ಮಿಯ ಸಹೋದರ ಅಂತಲೇ ಹೇಳಲಾಗುವ ಈ ಶಂಕುವನ್ನು ಇಟ್ಟು ಪೂಜೆ ಮಾಡುವುದರಿಂದ ಲಕ್ಷ್ಮಿ ಕಟಾಕ್ಷ ಖಂಡಿತವಾಗಿಯೂ ಕೂಡ ಸಿಗುತ್ತದೆ. ಶಂಕುವಿಗೆ ನಾವು ಪೂಜೆಯನ್ನು ಮಾಡಬೇಕಾದರೆ ಅದನ್ನು ದಕ್ಷಿಣಾಭಿಮುಖವಾಗಿ ಅಂದರೆ ದಕ್ಷಿಣದ ಕಡೆ ಅದರ ಮುಖ ಮಾಡಿ ಇಟ್ಟು ನಾವು ಪೂಜೆಯನ್ನು ಮಾಡೋದು ತುಂಬಾ ಶ್ರೇಷ್ಠವಾದುದು. ನೋಡಿ, ಶಂಕವನ್ನು ಯಾರ ಮನೆಯಲ್ಲಿ ಇಟ್ಟು ಪೂಜಿಸುತ್ತಾರೋ ಅಲ್ಲಿ ಲಕ್ಷ್ಮೀ ದೇವಿಯ ಸಾನ್ನಿಧ್ಯ ಇರುತ್ತದೆ ಅಂತ ಹೇಳ್ತಾರೆ. ಶಂಕು ಇರೋ ಕಡೆ ತ್ರಿಮೂರ್ತಿಗಳು ಕೂಡ ನೆಲೆಸಿರುತ್ತಾರೆ ಎನ್ನುವ ನಂಬಿಕೆ ಇದೆ. ಹಾಗಾಗಿನೇ ಈ ಮಾರ್ಗಶಿರಾ ಮಾಸದಲ್ಲಿ ಗುರುವಾರಗಳಂದು ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾದರೆ ಶಂಕುವನ್ನು ಇಟ್ಟು ಪೂಜೆ ಮಾಡುವುದರಿಂದ ಲಕ್ಷ್ಮೀ ನಮಗೆ ಸಂಪತ್ತನ್ನು ಕರುಣಿಸುತ್ತಾಳೆ. ಆದರೆ ದೇವರ ಮನೆಯಲ್ಲಿ ಒಂದೇ ಶಂಕುವನ್ನು ಇಟ್ಟು ನಾವು ಪೂಜೆಯನ್ನು ಮಾಡಬೇಕು. ಇನ್ನು ಈ ಮಾರ್ಗಶಿರಾ ಮಾಸದಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನು ತಪ್ಪದೆ ಮಾಡಬೇಕು ಅನ್ನೋದಾದರೆ, ಈ ತಿಂಗಳಲ್ಲಿ ನಾವು ಪೂಜೆ ಮಾಡುವ ಸಮಯದಲ್ಲಿ ವಿಷ್ಣುವಿಗೆ ತುಳಸಿ ಎಲೆಗಳನ್ನು, ತುಳಸಿ ದಳಗಳನ್ನು ತಪ್ಪದೆ ಅರ್ಪಿಸಬೇಕು. ಹಾಗೆಯೇ ಈ ಮಾಸದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ವಿಶೇಷ ಫಲಗಳನ್ನು ಪಡೆಯಬಹುದು. ಈ ಮಾರ್ಗಶಿರಾ ಮಾಸದಲ್ಲಿ ಬರುವ ಶುಕ್ರವಾರದ ದಿನ ಶ್ರೀಕೃಷ್ಣನನ್ನು ಪೂಜಿಸಬೇಕು. ಈ ಮಾಸದ ಸಂಜೆ ಸಮಯದಲ್ಲಿ ಭಜನೆ ಕೀರ್ತನೆ ಮಾಡುವುದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಾಗೆಯೇ ಈ ಮಾಸದಲ್ಲಿ ಶಂಕುವನ್ನು ವಿಶೇಷವಾಗಿ ಪೂಜೆ ಮಾಡಬೇಕು, ಇದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ಹಾಗೆಯೇ ಗಾಯತ್ರಿ ಮಂತ್ರವನ್ನು ಕೂಡ ಈ ಮಾಸದಲ್ಲಿ ಹೆಚ್ಚಾಗಿ ಜಪಿಸಬೇಕು. ಜೊತೆಗೆ ಈ ಮಾರ್ಗಶಿರಾ ಮಾಸದಲ್ಲಿ ಸತ್ಯನಾರಾಯಣನನ್ನು ಪೂಜಿಸಬಹುದು. ಹಾಗೆಯೇ ಉಪವಾಸ ವ್ರತವನ್ನು ಕೂಡ ಮಾಡಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ.